ನಮಸ್ಕಾರ. ನಾನಿವತ್ತು ದಿಂಡು ಕಟ್ಟೋದನ್ನು ಹೇಳ್ಕೊಡ್ತೀನಿ. ನಾವು ಹೂವಿಂದ ಕಟ್ಬೋದು ಅಂತಂದರೆ ಮಲ್ಲಿಗೆ ಹೂವ, ಕಾಕಡ ಹೂವ, ಮತ್ತು ನಿತ್ಯ ಮಲ್ಲಿಗೆ, ಕನಕಾಂಬ್ರ ಹೂವ, ಪನ್ನೀರಿಂದ ಉದ್ದ ಇರೋ ಹೂಗಳೆಲ್ಲನೂ ದಿಂಡು ಕಟ್ಬೋದು. ದಿಂಡು ಹೆಂಗೆ ಮಾಡೋದು ಅಂತಂದರೆ ನಾನು ಹೇಳ್ಕೊಡ್ತೀನಿ ಇವಾಗ. ಮತ್ತು ದಿಂಡು ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಇರುತ್ತೆ, ಮತ್ತು ದೇವ್ರಿಗೂ ಸಹ ಹಾರ ಮಾಡಿ ಹಾಕಿದ್ರೆ ಸೂಪರಾಗಿರುತ್ತೆ ನೋಡೋಕ್ಕೂ. ಒಂಥರ ನಾವು ಕಟ್ಟಿ ನಾವು ಹಾರ ಮಾಡಿ ದೇವ್ರಿಗೆ ಹಾಕಿದ್ರೆ ನೋಡೋಕ್ಕೂ ಒಂಥರ ಖುಷಿ ಇರುತ್ತೆ. ನಾವು ಬೇರೆಯವ್ರಿಗೂ ಸಮೇತ ಕೊಟ್ಟರೆ ಅವ್ರು ಮುಡ್ಕೊಂಡಿದ್ದು ನಾವು ನೋಡಿದರೆ ಅದರ ಅಷ್ಟೇ ತೃಪ್ತಿ ಇರುತ್ತೆ, ಖುಷಿ ಅಲ್ವಾ ಅದು. ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಮುಡ್ಕೊಳ್ಳೋದಕ್ಕೆ, ಸೊ ಅದು ನೋಡಿದ್ರೂ ಖುಷಿಯಾಗುತ್ತೆ. ಆನಂತರ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ ಅಂದರೆ, ನಾನೀಗ ತೊಗೊಂಡಿರೋದು ಫಸ್ಟು ನಾನು ದಿಂಡು ಕಟ್ಟಿ ನನಗೆ ತೋರಿಸಿರೋರಿಗೆ ಯಾವ ರೀತಿ ನಾನು ದಿಂಡು ಕಟ್ಟಬೇಕು ಅಂತ ಹೇಳ್ಕೊಟ್ಟಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ಸಹ ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಯಾಕಂದರೆ ನಾನು ಕಟ್ಟಿ ಮುಡ್ಕೊಳ್ಳೋದು ಆ ದೇವ್ರಿಗೆ ಹಾರ ಮಾಡಿ ಹಾಕೋದು ನೋಡಿಬಿಟ್ಟು ನನಗೂ ಕಲಿಸ್ಕೊಡು ಅಂತ ಕೇಳಿದರು. ನನಗೆ ಖುಷಿಯಾಗಿ ಸಂತೋಷದಿಂದ ನಾನು ಅವ್ರಿಗೂ ಸಹ ಕಲಿಸ್ಕೊಟ್ಟಿದ್ದೀನಿ. ನನಗೂ ಹೆಂಗೆ ಕಲಿಸ್ಕೊಟ್ರು ಅವ್ರಿಗೂ ನನಗೆ ಧನ್ಯವಾದಗಳು ಹೇಳ್ತೀನಿ ಈ ಮುಖಾಂತರ. ಈಗ ಬನ್ನಿ, ನಾನು ಏನೇನು ಬೇಕು ನಮಗೆ ದಿಂಡು ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನನ್ನ ಗಿಡದ್ದು ನಾನು ಕನಕಾಂಬ್ರ ಹೂವು ಇದೆ, ನಿತ್ಯ ಮಲ್ಲಿಗೆ ಹೂವು ಇದೆ, ಮತ್ತು ಪನ್ನೀರ್ ಸೊಪ್ಪಿದೆ. ನೆಕ್ಸ್ಟು ಇದು ನಾಲ್ಕು ಎಳೆ ಮಾಡ್ಕೊಂಡಿರೋದು, ಒಂದು ಮೊಳಕ್ಕಿನ ಸ್ವಲ್ಪ ಜಾಸ್ತಿ ಇರಬೇಕು. ಇದು ನಾಲ್ಕು ಎಳೆ, ಇದು ಒಂದು ಎಳೆ ದಾರ. ಈ ಫಸ್ಟು ಈ ನಾಲ್ಕು ಎಳೆನೂ ಒಂದು ಎಳೆನೂ ಎರಡೂ ಕೈಯಲ್ಲಿ ತೊಗೊಂಡ್ಬಿಟ್ಟು ನೋಡಿ ಈ ಥರ ಒಂದಿಷ್ಟು ದ ಬಿಟ್ಕೋಬೇಕು. ಫಸ್ಟು ಇಷ್ಟು ದ ಬಿಟ್ಕೊಂಡು ಆನಂತರ ಹಿಂಗೆ ಗಂಟು ಹಾಕ್ಕೋಬೇಕು ನೋಡಿ, ಈ ಥರ ಗಂಟು ಹಾಕ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಗಂಟು ಹಾಕ್ಕೋಬೇಕು. ಈಗ ನಾವು ಸಪ್ರೇಟ್ ಮಾಡ್ಕೋಬೇಕು, ಒಂದು ಎಳೆನೂ ನಾಲ್ಕು ಎಳೆನೂ ಸಪ್ರೇಟಾಗಿ ಈ ಥರ ಮಾಡ್ಕೊಳ್ಬೇಕು, ಹಿಂಗೆ ಈ ಥರ ಹಿಂಗೆ ಸಪ್ರೇಟಾಗಿ ಇಟ್ಕೊಳ್ಬೇಕು. ನೆಕ್ಸ್ಟು ಈ ಒಂದು ತೋರು ಬೆರಳೆ ಇರುತ್ತಲ್ಲ, ಎಡಗೈದು ಎಡಗೈ ತೋರು ಬೆರಳು, ಅಲ್ಲಿ ಈ ಗಂಟು ಇಟ್ಕೋಬೇಕು. ಈ ಕಿರುಬೇಳೆ ಇರುತ್ತಲ್ಲ, ಕಿರುಬೇಳೆಗೆ ಈ ಥರ ಸುತ್ತಕೊಳ್ಬೇಕು. ಇದು ಫಸ್ಟು ಟೈಟಾಗಿ ಇಟ್ಕೋಬೇಕು, ಇದೇ ಮೇನು ನಮಗೆ. ನಮಗೆ ದಿಂಡು ಸರಿಯಾಗಿ ಬರಬೇಕಂದ್ರೆ ಮತ್ತು ಮಧ್ಯದಲ್ಲಿ ಉದುರದೇ ಇರೋಬೇಕು ಅಂತಂದರೆ, ಈಗ ನಾವು ಕಿರುಬೆರಳಿಗೆ ಹಿಂಗೆ ಟೈಟಾಗಿ ಸುತ್ತೋದು ಇಂಪಾರ್ಟೆಂಟು, ಟೈಟಾಗಿ ಸುತ್ಕೋಬೇಕು ಈ ಥರ, ಹಿಂಗೆ ಟೈಟಾಗಿ ಸುತ್ಕೋಬೇಕು. ಇಲ್ಲಿ ಇದು ಇದನ್ನು ಹಿಂಗೆ ಟೈಟಾಗಿರಬೇಕು, ಇಲ್ಲಿ ಇನ್ನೊಂದು ಸ್ವಲ್ಪ ಲೂಸ್ ಆಯಿತು ನೋಡಿ, ಟೈಟ್ ಇರಬೇಕು ಈ ಥರ ಇಲ್ಲೋಡಿ, ಹಿಂಗೆ ಹಿಂಗೆ ಟೈಟ್ ಇರಬೇಕು. ಅದು ಇದೆಯಲ್ಲ ಇದು ಈ ಥರ ಟೈಟ್ ಇರಬೇಕು, ಇಲ್ಲಿ ಲೂಸ್ ಇರಬಾರ್ದು, ಹಂಗೆ ಇಟ್ಕೋಬೇಕು ಮೇನ್ ಪಾಯಿಂಟ್. ನೆಕ್ಸ್ಟು ಇಲ್ಲಿ ನೋಡಿ ಈ ಥರ ಗಂಟು ಇರುತ್ತಲ್ಲ, ಈ ಗಂಟನ್ನು ನಾವು ಈ ಥರ ಇಟ್ಕೋಬೇಕು, ಇದು ಒಂದೇ. ನಂತರ ಈಗ ನಾನು ಫಸ್ಟು ಪನ್ನೀರ್ ಕಟ್ತೀನಿ, ಪನ್ನೀರ್ ಇಡೋಣ ಫಸ್ಟ್. ಹೆಂಗೆ ಫಸ್ಟು ಟೈಮ್ ನಾವೇನು ಮಾಡಬೇಕು ಅಂತಂದರೆ, ಹೂವು ಕಟ್ತೀವಲ್ಲ ಆ ಥರನೇ ಕಟ್ಟಬೇಕು, ಒಂದು ಮಾತ್ರ ನೋಡಿ, ಆ ಗಂಟು ಪಕ್ಕನೇ ಇರಬೇಕದು, ಗಂಟು ಈ ಕಡೆ ಬರಬಾರ್ದು. ನಾಲ್ಕು ಎಳೆನೂ ಒಂದು ಎಳೆನೂ ಕಟ್ಟಿರ್ತೀರಲ್ಲ ಅಲ್ಲಿ ಬರಬಾರ್ದು, ಆ ಗಂಟು ಒಳಗಡೆನೇ ಇರಬೇಕು. ಈ ಥರ ನಾವು ಫಸ್ಟು ಹೂವು ಕಟ್ತೀವಲ್ಲ ನಾವು ಅದೇ ಥರ ಕಟ್ಕೋಬೇಕು, ಹೂವು ಕಟ್ತೀವಲ್ಲ ಅದೇ ಥರ. ನೆಕ್ಸ್ಟ್ ಅದ ಇಲ್ಲಿ ನೋಡಿ ಇದ್ರ ಮೇಲೆ ನಾವು ಹಿಂಗೆ ಇಟ್ಕೋಬೇಕು, ಹಿಂಗೆ ಇಟ್ಕೊಂಡು ಹಿಂಗೆ ಸುತ್ತಬೇಕು. ಫಸ್ಟು ಸ್ವಲ್ಪ ಪತ್ರೆ ಕಟ್ತೀನಿ ನೋಡಿ, ತಿರ್ಗಾ ಅದು ಹಾಗೆ ಅದು ಗಂಟು ಹಾಕ್ತಾ ಇರುತ್ತೆ. ನೀವು ನಿಮ್ಮ ಪಾಡಗೆ ನೀವು ಹಿಂಗೆ ಮೇಲಿಂದ ಬಂದುಬಿಟ್ಟು ಕೆಳಗಡೆ ಸುತ್ತಾಕಿ ಹೆಬ್ಬಟ್ ಕೆಳಗಡೆ ಬರಬೇಕು ನೋಡಿ, ಈ ಥರ ನೋಡಿ ಇಲ್ಲಿ ಇಟ್ಬಿಟ್ಟು ಹಿಂಗೆ ಇಟ್ಕೋಬೇಕು ಹೆಬ್ಬಟ್ಟಿಂದ ಇಟ್ಕೊಂಡು ಮೇಲಿಂದ ಮೇಲಿಂದ ಕೆಳಗಡೆ ಹಿಂಗೆ ಸುತ್ತಾಕೊಂಡು ಬರಬೇಕು ನೋಡಿ. ನಾನು ತೋರಿಸ್ತೀನಿ ನೋಡಿ, ಈ ದಾರ ಹಿಂಗೆ ತೊಗೊಂಡು ಇಲ್ಲಿ ಹಾಕ್ಕೊಂಡಿದ್ದೀನಿ, ಇಲ್ಲಿ ನೋಡಿ ಇಲ್ಲಿಂದ ಹಿಂಗೆ ಬರ್ತಾ ಇದೆ, ನೋಡಿ ತೋರಿಸ್ತೀನಿ ಇಲ್ಲಿಂದ ಹಿಂಗೆ ಬರ್ತಾ ಇದೆ. ಹಾಕಿ ಸ್ವಲ್ಪ ಸುಮಾರು ಹಿಂಗೆ ಎಳೆದು ಬಿಟ್ಬಿಡ್ಬಿಡ್ಬೇಕು ನೋಡಿ ನೋಡಿ, ಇವಾಗ ಮೇಲೆ ಬಂತು, ಇವಾಗ ನೋಡಿ ಕೆಳಗಡೆ ಹಿಂಗೆ ನೋಡಿ ಕೆಳಗಡೆ ನೋಡಿ ಬಂತ ಆಯ್ತಾ ಅಷ್ಟು, ಹಂಗೆ ಬಂದರೆ ಆಯ್ತು. ಮತ್ತೆ ದಾರ ಟೈಟಾಗಿ ಇಟ್ಕೋಬೇಕು
ಕೆಳಗಡೆ ಸುತ್ತಾಕೋಬೇಕು ನೋಡಿ, ಅಷ್ಟೇ, ಅದಕ್ಕೆ ಗೊಲೆ ಬಿತ್ತದು. ನೆಕ್ಸ್ಟ್ ಈಗ ಸಾಕು ಪನ್ನೀರು, ಇನ್ನೊಂದೇ ಒಂದು ಹಾಕ್ತೀನಿ, ಇನ್ನೊಂದೇ ಒಂದು ಹಾಕ್ತೀನಿ. ರೌಂಡ್ ಪೂರ್ತಿ ಬಂದಿದೆ ನೋಡಿ, ಅಷ್ಟೇ ರೌಂಡ್ ಪೂರ್ತಿ ಬಂದಿದೆ. ಇವಾಗ ನಿತ್ಯ ಮಲ್ಲಿಗೆ ಹಾಕೋಣ ಇಲ್ಲಿ ನೋಡಿ. ಈಗ ಹಿಂಗೆ ಇಟ್ಕೋಬೇಕು ಕೆಬ್ಬಿಟ್ಟು, ಅದೇ ಥರ ಸುತ್ತ ಹಾಕೊಂಡು ಹೋಗ್ತಾ ಇರಬೇಕು. ಮಗ್ಗಾದರೂ ಪರವಾಗಿಲ್ಲ, ಅರಳಿದ್ದಾದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಗಮರ ಇಡ್ತೀನಿ ನೋಡಿ, ಇದ್ರ ಲೆವೆಲ್ಲಾಗೆ ಇರಲಿ. ಅದೊಂದು ಸೀದಾ ಸೇಮು ಇದೆ. ದಾರನ ಹಿಂಗೆ ಸ್ವಲ್ಪ ತೊಗೋಬೇಕು, ಮೀನು ಮಧ್ಯದಲ್ಲಿ ಸೇರ್ಕೊಂಡಿರುತ್ತೆ, ನೀಟಾಗಿ ಹಿಂಗೆ ತೊಗೋಬೇಕು ನೋಡಿ. ಒಂದೊಂದೇ ಇಲ್ಲಿಟ್ಬಿಟ್ಟು ಈ ಥರ ಹಿಂಗೆ ಕಟ್ಟಬೇಕು ಹಿಂಗೆ ನೋಡಿ, ಒಂದೊಂದೇ ಇಡಬೇಕು. ತುಂಬ ಚೆನ್ನಾಗಿರುತ್ತೆ ದೇವ್ರಿಗೆಲ್ಲ ಹಾಕೋದಕ್ಕೆ. ಹಾರ ಮಾಡಿ ಹಾಕಿಬಿಟ್ರೆ ದೇವ್ರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಹಿಂಗೆ ಇರಬೇಕು, ಅದರ ಒಂಟ ಸುತ್ತ ಬರಬೇಕು ಅಂತಂದರೆ ನಾವು ಇವಾಗ ಸ್ವಲ್ಪ ಲೂಸ್ ಮಾಡ್ಕೋಬೇಕು, ಲೂಸ್ ಮಾಡಿಕೊಂಡು ಮತ್ತೆ ಸುತ್ಕೋಬೇಕು. ಸೇಮ್ ಅದಾಗೆ ಅದು ಬರುತ್ತೆ. ಹೂವ ಒಣಗಿದ್ರೂ ಅದು ಬಿಚ್ಕೊಳ್ಳಲ್ಲ, ಹೂವ ಒಣಗಿದ್ರು ಬಿಚ್ಕೊಳ್ಳಲ್ಲ. ಅದು ಥರ ಟೈಟಾಗಿ ಇಟ್ಕೊಂಡು ಹಾಕ್ಬಿಟ್ರೆ ನೀವು ಹೂವ ಒಣಗಿದ್ರು ಸಹಿತ ಅದು ಬಿಚ್ಕೊಳ್ಳಲ್ಲ ನೋಡಿ. ಹಿಂಗೆ ಬರ್ತಾ ಇದೆ ದಾರ, ಒಂದೇಳೆ ದಾರಕ್ಕೆ ಜಾಯಿಂಟ್ ಮಾಡ್ಕೊಳ್ತೀನಿ. ನಾನು ಕಡಿಮೆ ತೊಗೊಂಡಿದ್ದೆ, ನಾಲ್ಕು ಎಳೆ ಇತ್ತಲ್ಲ, ಐದು ಆರು ಎಳೆ ಇತ್ತಲ್ಲ, ಅದರಲ್ಲಿ ತೆಗೆದಿದ್ದೆ. ಇಲ್ಲಿ ನೋಡಿ ಎಲ್ಲ ಹೂವ ಕಟ್ಟೆ ಆಯಿತು. ಇವಾಗ ಈ ಥರ ಇದೆ ನೋಡಿ, ಪನ್ನೀರ್ ಪತ್ರ ಮೇಲೆ ಕಟ್ಟಿದ್ದೀನಿ. ಇವಾಗ ನೋಡಿ ಈ ಕಡೆದು ಒಂದೆಳೆ, ಈ ಕಡೆ ನಾಲ್ಕು ಎಳೆ ಇದೆಯಲ್ಲ. ಇವಾಗ ಯಾವ ಥರ ಗಂಟು ಹಾಕ್ಬೇಕನ್ನೋದು ಹೇಳ್ತೀನಿ. ಇಲ್ಲಿ ಇಲ್ಲಿ ಬಿಗಿ ಇಟ್ಕೋಬೇಕು ಹಿಂಗೆ ಬೆರಳು, ಹಿಂಗೆ ಬಿಗಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಈ ಥರ. ಅಲ್ಲಿ ಲೂಸ್ ಕೊಡಬಾರ್ದು, ಇಲ್ಲಾಂದ್ರೆ ಬಿದ್ದೋಗುತ್ತೆ.